ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವಂಗಳೇ ಶಿವೆ ಸರ್ವಾಧಕೆ ಶರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತು ಶ್ರೋತೃಗಳಿಗೆ ಮಾರ್ಕಂಡೇಯ ಮಹಾಪುರಾಣದ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ವೈವಸ್ವತ ಮನುವಿನ ಉತ್ಪತ್ತಿ ಹಾಗೂ ವೈವಸ್ವತ ಮನುವಿನ ತಂದೆ ತಾಯಿಯರಾದಂತಹ ವಿವಸ್ವಾನ್ ಎಂದರೆ ಸೂರ್ಯ ಹಾಗೂ ಸಂಗಣಾದೇವಿ ಕಷ್ಟ ಪ್ರಜಾಪತಿ ಅಥವಾ ವಿಶ್ವಕರ್ಮನ ಮಗಳಾದಂತಹ ಸಂಗಣಾದೇವಿಯ ನಡುವೆ ನಡೆದಂತಹ ಜೀವನ ವೃತ್ತಾಂತದ ಕಥೆಯನ್ನು ಕೇಳಿದೆವು ಹಾಗೂ ಅದೇ ವೈವಸ್ವತ ಮನ್ವಂತರಾಧಿಪನ ಸೋದರನಾದಂತಹ ಯಮಧರ್ಮರಾಯ ಹಾಗೂ ಯಮುನೆಯ ವಿಚಾರವನ್ನು ಎರಡನೆಯ ಆತನ ಮಲಸೋದರರಾದಂತಹ ಶನೈಶ್ಚರ ಸಾವರ್ಣಿ ಮನು ಹಾಗೂ ಪತಿ ಇವರುಗಳ ವಿಚಾರವನ್ನು ನಾವು ತಿಳಿದೆವು ಮುಂದುವರೆದು ವೈವಸ್ವತಮನ್ವಂತರದ ಸಮಯದಲ್ಲಿ ಇದ್ದಂತಹ ದೇವತೆಗಳು ಋಷಿಗಳ ವಿವರಣೆಯನ್ನು ಮಾರ್ಕಂಡೇಯರು ಕೊಡುತ್ತಿರುವರು ವೈವಸ್ವತಮನ್ವಂತರದಲ್ಲಿ ಎಂಟು ದೇವಗಣಗಳಿರುತ್ತವೆ ಅವರುಗಳೆಂದರೆ ಆದಿತ್ಯ ವಸು ರುದ್ರ ಸಾಧ್ಯ ವಿಶ್ವೇ ದೇವ ಮರುತ್ ಮೃಗು ಮತ್ತು ಅಂಗೀರ ಇವರಲ್ಲಿ ಆದಿತ್ಯ ಗಣ ಮರುದ್ಗಣ ರುದ್ರಗಣಗಳು ಕಶ್ಯಪನ ಪುತ್ರರು ಸಾಧ್ಯಗಣ ವಸುಗಣ ಹಾಗೂ ವಿಶ್ವೇ ದೇವಗಣಗಳು ಧರ್ಮನ ಪುತ್ರರು ಭೃಗುಗಣಗಳು ಭೃಗುವಿನ ಹಾಗೂ ಅಂಗೀರಸ ಗಣಗಳು ಮಹರ್ಷಿ ಅಂಗೀರಸನ ಪುತ್ರರು ಮಹರ್ಷಿಯೇ ಈ ಸೃಷ್ಟಿಯನ್ನು ಮಾರೀಚ ಸರ್ಗವೆಂದು ತಿಳಿಯಬೇಕು ಕಶ್ಯಪನು ಮರೀಚಿಯ ಮಗನಾದುದರಿಂದ ಆತನನ್ನು ಮಾರೀಚಿ ಎಂದು ಕರೆಯುತ್ತಾರೆ ಈ ಮನ್ವಂತರದ ಇಂದ್ರನ ಹೆಸರು ಊರ್ಜಸ್ವಿ ಇವನು ಯಜ್ಞ ಭಾಗವನ್ನು ಭುಂಜಿಸುವವನಾಗಿದ್ದಾನೆ ಭೂತ ಭವಿಷ್ಯ ಹಾಗೂ ವರ್ತಮಾನ ಕಾಲಗಳಲ್ಲಿರುವ ಇಂದ್ರರೆಲ್ಲರೂ ಸಮ ಲಕ್ಷಣಗಳನ್ನು ಹೊಂದಿದವರೆಂದು ವಿಖ್ಯಾತರಾಗಿದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ದೆಂದರೆ ಇಂದ್ರ ಎನ್ನುವುದು ಅಧಿಕಾರದ ಹೆಸರೇ ಹೊರತು ಒಬ್ಬ ವ್ಯಕ್ತಿಯ ಹೆಸರಲ್ಲ ಯಜ್ಞ ರೋಚನ ಸತ್ಯಜಿತ್ ತ್ರಿಷಿಖ ವಿಭು ಮಂತ್ರದ್ರೂಮ ಪುರಂದರ ಬಲಿ ಅದ್ಭುತ ಶಂಭು ವೈವೃತ್ತಿ ಋತಧಾರ ದಿವಸ್ಪತಿ ಋುಚಿಗಳೆಂಬುದಾಗಿ ಹದಿನಾಲ್ಕು ಮಂದಿ ಇಂದ್ರರು ಹದಿನಾಲ್ಕು ಮನ್ವಂತರಗಳಲ್ಲಿ ಆಗಿ ಹೋಗುತ್ತಾರೆ ಈ ಹದಿನಾಲ್ಕು ಮನ್ವಂತರಗಳು ಸಂಬಂಧಪಟ್ಟ ಮನ್ವಂತರಾಧಿಪರೊಂದಿಗೆ ಆ ಸಂದರ್ಭದಲ್ಲಿ ವಿವಿಧ ಇಂದ್ರರುಗಳು ಹದಿನಾಲ್ಕು ಮಂದಿ ಇಂದ್ರರ ಈ ಸಮಯವೇನಿದೆ ಇದು ಒಟ್ಟಾಗಿ ಬ್ರಹ್ಮನ ಒಂದು ಹಗಲು ಎಂದು ಎನಿಸಿಕೊಳ್ಳುತ್ತದೆ ಆ ರೀತಿ ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಪ್ರಳಯವಾಗಿ ಸೃಷ್ಟಿಯು ಅಸ್ತಿತ್ವದಲ್ಲಿ ಇರುವುದಿಲ್ಲ ಪುನಃ ಬ್ರಹ್ಮನಿಗೆ ಹಗಲಾದಾಗ ಮತ್ತೆ ಹದಿನಾಲ್ಕು ಮನ್ವಂತರಗಳು ಆ ಹದಿನಾಲ್ಕು ಮನ್ವಂತರಗಳಿಗೆ ಹದಿನಾಲ್ಕು ಮಂದಿ ಇಂದ್ರರು ಸಂಭವಿಸುತ್ತಾರೆ ಈ ಎಲ್ಲ ಇಂದ್ರರು ಸಹಸ್ರಾಕ್ಷರು ವಜ್ರಧಾರಿಗಳು ಪುರಂದರರು ಆಗಿದ್ದಾರೆ ಎಲ್ಲರೂ ಮಘವ ಅಂದರೆ ಐಶ್ವರ್ಯವಂತರು ವೃಷ ಶೃಂಗಧಾರಿ ಮತ್ತು ಗಜಗಾಮಿಗಳು ಅಂದರೆ ಆನೆಯ ಮೇಲೆ ಕುಳಿತು ಸಂಚರಿಸುವವರು ಆಗಿದ್ದಾರೆ ಎಲ್ಲರೂ ನೂರು ಯಜ್ಞಗಳನ್ನು ಆಚರಿಸಿದವರು ಭೂತಗಳನ್ನು ಪರಾಭವಗೊಳಿಸುವ ತೇಜೋಯುಕ್ತರು ಆಗಿದ್ದಾರೆ ಈ ಎಲ್ಲರೂ ಶುದ್ಧ ಧರ್ಮಾದಿಗಳ ಶುದ್ಧ ಧರ್ಮಾದಿಗಳಾದ ಕಾರಣ ಅಧಿಪತ್ಯ ಗುಣಯುಕ್ತರು ಹಾಗೂ ಭೂತ ಭವಿಷ್ಯತ್ ವರ್ತಮಾನಗಳಿಗೆ ಅಧಿಪತಿಗಳು ಆಗಿದ್ದಾರೆ ಈಗ ತ್ರೈಲೋಕ ವರ್ಣನೆಯನ್ನು ಆಲಿಸು ಭೂಲೋಕವೇ ಈ ಪೃಥ್ವಿ ಅಂತರಿಕ್ಷವನ್ನು ದ್ಯುಲೋಕ ಅಥವಾ ಭುವರ್ಲೋಕ ಎಂದು ಕರೆಯುತ್ತಾರೆ ದಿವ್ಯ ಲೋಕವನ್ನು ಸ್ವರ್ಲೋಕ ಅಥವಾ ಸ್ವರ್ಗಲೋಕವೆಂದು ಕರೆಯುತ್ತಾರೆ ಈ ಮೂರನ್ನು ಒಟ್ಟು ಸೇರಿಸಿ ತ್ರಿಲೋಕ ಎನ್ನುತ್ತಾರೆ ಅತ್ರಿ ವಸಿಷ್ಠ ಕಶ್ಯಪ ಗೌತಮ ಭರದ್ವಾಜ ವಿಶ್ವಾಮಿತ್ರ ಹಾಗೂ ಭಗವಾನ್ ರುಚಿಕನಂದನಾದ ಜಮದಗ್ನಿ ಇವರುಗಳೇ ಈ ಮನ್ವಂತರದ ಸಪ್ತರ್ಷಿಗಳು ಇಕ್ಷ್ವಾಕು ನಾಭಗ ದೃಷ್ಟ ಹರ್ಯಾತಿ ನರಿಷ್ಯಂತ ನಾಭಾಗ ದಷ್ಟುಷ ಮತ್ತು ಪ್ರಸಿದ್ಧ ಈ ಒಂಬತ್ತು ಮಂದಿ ವೈವಸ್ವದ ಮನವಿನ ಪುತ್ರರು ಈ ರೀತಿ ನಾನು ವೈವಸ್ವದ ಮನ್ವಂತರದ ವರ್ಣನೆಯನ್ನು ಮಾಡಿದ್ದೇನೆ ಇದರ ಶ್ರವಣ ಹಾಗೂ ಪಠನದಿಂದ ಮಾನವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಮಹತ್ತರವಾದ ಪುಣ್ಯವನ್ನು ಸಂಪಾದಿಸುತ್ತಾನೆ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಮಹಾಪುರಾಣದಲ್ಲಿ ನಿರೂಪಿತವಾಗಿರುವ ವೈವಸ್ವತಮನ್ವಂತರದಲ್ಲಿ ಎಪ್ಪತ್ತ ಆರನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ